ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 167ನೇ ಕಾರ್ಯಕ್ರಮ. ಓದುತ್ತಿರುವ ಕಾದಂಬರಿ ನೃಪತುಂಗ ತಾರಾಸು ವಿರಚಿತ 15ನೇ ಭಾಗ, ಕೊನೆಯ ಭಾಗ. ರಾಜಕುಮಾರ ವಿದ್ರೋಹದ ಕಾರಣದಿಂದ ಅವನಿಗೆ ಮರಣದಂಡನೆ ಕೊಟ್ಟರೆ ಮತ್ತೆ ಪ್ರಜೆಗಳ ಒತ್ತಾಯದ ಮೇರೆಗೆ ಕ್ಷಮೆಯನ್ನ ರಾಜ ಕೊಡ್ತಾನೆ, ಮತ್ತೆ ಮಗಳ ಮದುವೆಯ ಬಗ್ಗೆ ಪಕ್ಕದ ರಾಜ್ಯಕ್ಕೆ ಮದುವೆ ಮಾಡಿಕೊಟ್ರೆ ಅಲ್ಲಿಯ ಶತ್ರುತ್ವ ನಿವಾರಣೆ ಆಗ್ಬೋದು ಅನ್ನುವ ಯೋಚನೆಯಲ್ಲಿ ರಾಜ ಕೇಳಿದಾಗ ರಾಜಕುಮಾರಿ ಒಪ್ಪಿಕೊಳ್ತಾಳೆ. ಅದರ ಮುಂದಿನ ಭಾಗ ಹಾಗೂ ಹಿಂದೆ ಕೊನೆಯ ಭಾಗ ಕಾದಂಬರಿದು. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ರಾಷ್ಟ್ರಕೂಟ ರಾಜ್ಯಕ್ಕೆ ಕವಿದ ವೈರದ ಶಾಂತಿಯನ್ನು ತನ್ನ ತ್ಯಾಗ ಜಲದಿಂದ ಪ್ರೇಮದ ಅಮೃತ ವರ್ಷದಿಂದ ಶಾಂತಿ ಮಾಡಿದ ರಾಜಕುಮಾರಿ ಚಂದ್ರಲ ಮಾನ್ಯ ಕೇಟವನ್ನು ಬಿಟ್ಟು ತಲವನಪುರವನ್ನು ಬೆಳಗಿಸಲು ದೀಪಲಕ್ಷ್ಮಿಯಾಗಲು ತೆರಳಿದಳು. ಇನ್ನು ಈ ರಾಜ್ಯಕ್ಕೆ ಸಮರ ಭೀತಿ ಇಲ್ಲವೆಂದು ಸಮಾಧಾನದ ನೆಟ್ಟಿಸಿರು ಬಿಟ್ಟ ಚಕ್ರವರ್ತಿಗಳು ಒಂದು ದಿನ ರಾತ್ರಿ ಚಂದ್ರಸಾಲೆಯಲ್ಲಿ ಕುಳಿತು ಇರುಳಿನ ಶಾಂತಿಯನ್ನು ಸವಿಯುತ್ತಿರುವಾಗ ಉತ್ತರ ದಿಕ್ಕಿನಲ್ಲಿ ಮೂಡಿ ನೋಡುತ್ತಿದ್ದ ಹಾಗೆ ಅಂಬರವೆಲ್ಲ ವ್ಯಾಪಿಸಿದ ಪೊರಕೆಯ ಆಕಾರದ ಬೆಳಕನ್ನು ಕಂಡು ಗಾಬರಿಯಾದರು. ಮುಗಿಲು ಆ ಭೂತಾಕಾರಕ್ಕೆ ಹೆದರಿ ನಡುಗಿದಂತೆ ನಕ್ಷತ್ರಗಳು ಧರೆಗೆ ಉರುಳಿದವು. ಹೊಗೆಯಂತೆ ಕವಿದ ಆ ಭೂತಾಕಾರದ ಮಬ್ಬಿನಲ್ಲಿ ಬೆಳದಿಂಗಳು ಮಂಕಾಗಿ ಹೋಯಿತು. ಇದೇನು ಶಕುನ? ಇದಾವ ಉತ್ಪಾತ ಸೂಚನೆ? ರಾಜ್ಯಕ್ಕೆ ಮತ್ತಾವ ಭೀತಿಯು ಇಲ್ಲವೆಂದುಕೊಂಡ ಹೊತ್ತಿನಲ್ಲಿ ಕಾಳಿಯ ಕೇಶರಾಶಿಯಂತೆ ಮುಗಿಲನ್ನು ಹಬ್ಬಿದ ಈ ಬಾಂಬ್ದಳದ ಭೂತ ಯಾವ ಘೋರದ ಹರಿಕಾರ? ಇದಕ್ಕೇನು ಪರಿಹಾರ ಎಂದುಕೊಂಡರು. ಮರುದಿನ ಹಗಲು ಹರಿಯುತ್ತಿದ್ದಂತೆಯೇ ಚಕ್ರವರ್ತಿಗಳು ರಾಜದೋಷ ಜೋಯಿಷಿ ಗೋಯಲ ಭಟ್ಟರನ್ನ ಕರೆಯಿಸಿ ಇದರ ಅರ್ಥ ಕೇಳಿದರು. ಇರುಳು ಕಂಡ ಆ ಘೋರದ ಅರ್ಥವೇನು ಆರ್ಯ? ನಾನು ಅದನ್ನು ಯೋಚಿಸುತ್ತಿದ್ದ ಪ್ರಭು. ಈ ರಾಜ್ಯಕ್ಕೆ ವಿಪತ್ತು ಬರಲಿದೆ ಎಂದು ಸ್ವರ್ಗ ಸೂಚಿಸುತ್ತಿದೆ. ಈ ಕುರುಹು ಕಳಿಹಿ ಯಾವ ಬಗೆಯ ವಿಪತ್ತು ಬಂದೊದಗಬಹುದು ಆರ್ಯ? ಇಂಥ ಗ್ರಹ ಕೇತು ಕಂಡಾಗ 12 ವರ್ಷ ಕ್ಷಾಮ ಬಂದು ಕ್ಷಾಮ ಮಾರಿಯ ಮಕ್ಕಳಾದ ರೋಗ ರುಜಿನಗಳ ಬಾದಿಗೆಯಲ್ಲಿ ಲಕ್ಷಾಂತರ ಪ್ರಜಾಕೋಟಿ ನಷ್ಟವಾಗುವುದೆಂದು ಹಿರಿಯರು ಹೇಳಿದ್ದಾರೆ. ಹೀಗಾಗುವುದು ಮೊದಲೇ ತಿಳಿಯಲೆಂದು ದೇವತೆಗಳು ಸೂಚನೆ ಕೊಡುತ್ತಾರೆ. ಗೋಲಯ್ಯ ಭಟ್ಟರು ಹೇಳಿದ್ದನ್ನು ಕೇಳಿ ಚಕ್ರವರ್ತಿಗಳು ಗಡಗಡ ನಡುಗಿದರು. 12 ವರ್ಷದ ಬರ, ರೋಗ ರುಜಿನ, ಅನಂತ ಪ್ರಜಾಹಾನಿ, ಅದರ ಊಹಾಚಿತ್ರವನ್ನು ಕಂಡೇ ಚಕ್ರವರ್ತಿಗಳು ಕಂಗಾಲಾದರು. ಈ ವಿಪತ್ತಿಗೆ ಪರಿಹಾರವೂ ಇಲ್ಲವೇ ಆರ್ಯ? ಪರಿಹಾರವೂ ಇಲ್ಲದ ವಿಪತ್ತು ಯಾವುದೂ ಇಲ್ಲ ಪ್ರಭು. ಆ ಮಾತು ಕೇಳಿ ಕವಿದು ಬಂದ ಕತ್ತಲಲ್ಲಿ ಆಶೆಯ ಬೆಳಕು ಕಂಡಂತಾಯಿತು ಚಕ್ರವರ್ತಿಗಳಿಗೆ. ಅವರ ಮಾತಿಗೆ ಜೋತು ಬಿದ್ದವರಂತೆ ಕೇಳಿದರು, ಏನು ಪರಿಹಾರ? ಯಾವ ಗ್ರಹ ಶಾಂತಿಯಿಂದ ಈ ವಿಪತ್ತು ಪರಿಹಾರವಾಗುತ್ತದೆ ಹೇಳಿ ಆರ್ಯ? ಪ್ರಭು, ಪ್ರಕೃತಿ ಮಾತೃ ದೇವತೆಯಂತೆ ಸ್ನೇಹಮಯಿ, ಆನಂದದಾತೆ. ಅವಳು ಮುನಿಯಬೇಕಾದರೆ ಪ್ರಬಲವಾದ ಕಾರಣ ಬೇಕು. ಏನು ಕಾರಣ? ಪ್ರಕೃತಿಯ ಸಂತಾನವಾದ ಜನ ಆಕೆಯ ನಿಯಮಕ್ಕೆ ವಿರುದ್ಧವಾಗಿ ನಡೆದಾಗ, ನಿಮ್ಮ ಮಗ ವಿದ್ರೋಹಿಯಾಗಿದ್ದಾಗ ನೀವು ಆತನಿಗೆ ಮರಣದಂಡನೆ ವಿಧಿಸಿದಂತೆ ಪ್ರಕೃತಿಯು ಮರಣದಂಡನೆ ವಿಧಿಸುತ್ತದೆ. ಆ ಶಿಕ್ಷೆ ಕ್ಷಾಮಕ್ಕಾಗಿ ರೋಗ ರುಜಿನಗಳು ಕಾರ್ಯಗತವಾಗುತ್ತವೆ. ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಯಾರು ನಡೆದಿದ್ದಾರೆ ಆರ್ಯ? ಎಲ್ಲಿ ಹೇಗೆ ಅಪಚಾರವಾಗಿದೆ? ಜಗತ್ತಿನಲ್ಲಿ ಜನಿಸಿದ ಜನ ಸ್ನೇಹ ಶಾಂತಿಗಳಿಂದ ಹೂ ಬಳ್ಳಿಗಳಂತೆ ನಗುತ್ತಾ ಬದುಕಬೇಕೆಂದು ಪ್ರಕೃತಿಯ ಬಯಕೆ. ಅದಕ್ಕೆ ವಿರುದ್ಧವಾಗಿ ಮಾನವನೇ ಮಾನವನ ವೈರಿಯಾಗಿ ರಕ್ತ ಪಾತಕ್ಕೆ ಇಳಿಸಿದಾಗ, ಸ್ವಾರ್ಥಕ್ಕಾಗಿ ಕೊಲೆ ಯುದ್ಧಕ್ಕಾಗಿ ಸಿದ್ಧನಾದಾಗ, ಅದರಿಂದ ವೃಷ್ಟಿ ತೃಪ್ತಳಾಗಬೇಕಾದ ಭೂದೇವಿಗೆ ರಕ್ತ ಸ್ನಾನದ ಕಲಂಕವಾದಾಗ ಲಲತೆಯಾದ ಪ್ರಕೃತಿ ದುರ್ಗೆಯಾಗುತ್ತಾಳೆ. ಅಂದರೆ ನಮ್ಮಿಂದ ಅಂಥ ಅಪರಾಧ ಘಟಿಸಿದೆಯೇ ಆರ್ಯ? ಹೌದು ಪ್ರಭು. ಹೇಗೆ? ಪ್ರಭುಗಳು ತಮ್ಮ ಕಾಲದಲ್ಲಿ ಎಷ್ಟು ಯುದ್ಧಗಳಾಯಿತೆಂದು ಯೋಚಿಸಬೇಕು. ಅಂದರೆ ನಾವೆಂದು ಯುದ್ಧಾಕಾಂಕ್ಷಿಗಳಾಗಿ ಇರಲಿಲ್ಲ ಆರ್ಯ. ಶಾಂತಿಯೇ ನಮ್ಮ ಬಯಕೆಯೂ ಆಗಿದೆ. ಅದಕ್ಕಾಗಿಯಲ್ಲವೇ ನಾವು ಗಂಗರೊಂದಿಗೆ ನಂಟು ಬೆಳೆಸಿದ್ದು. ನಾನದನ್ನು ಬಲ್ಲೆ. ನೀವು ಶಾಂತಿ ಪ್ರಿಯರೆಂಬುದು ಲೋಕವಿದಿತವಾದ ವಿಷಯ. ಆದರೂ ಯುದ್ಧ ಮಾಡಿಲ್ಲವೇ? ಮಾಡಿದ್ದರೆ ಅದು ಆತ್ಮರಕ್ಷಣೆಗಾಗಿ, ರಾಜ್ಯ ರಕ್ಷಣೆಗಾಗಿ. ಅಂಥ ಯುದ್ಧ ಧರ್ಮ ವಿರುದ್ಧವಾದುದಲ್ಲ ಎನ್ನುವುದು ಶಾಸ್ತ್ರವಚನ ಅಲ್ಲವೇ ಆರ್ಯ? ನಿಜ. ಹಾಗಾದರೆ ನಮ್ಮಿಂದ ಹೇಗೆ ಅಪಚಾರ ನಡೆಯಿತು? ಅಧರ್ಮ ಎಲ್ಲಿ ಅಚರಿತವಾಯಿತು? ನನ್ನ ಹೊಲವನ್ನು ವನ ಪಶು ಬಾಧೆಯಿಂದ ಚೋರ ಬಾಧೆಯಿಂದ ರಕ್ಷಿಸಿಕೊಳ್ಳಲು ಮುಳ್ಳು ಬೇಲಿ ಹಾಕಿದವನಂತೆ ನೀವು. ಆದರೆ ಆ ಬೇಲಿ ಹಾಕಿದವನೇ ಆ ಬೇಲಿಯ ಮುಳ್ಳು ತುಳಿದು ಬಾಧೆ ಪಡಬೇಕಾದ ಸಂಭವವೂ ಇದೆ. ಎಷ್ಟು ಎಚ್ಚರವಾಗಿದ್ದರೂ ಪಾಮರರ ದೃಷ್ಟಿಯಲ್ಲಿ
ಅದು ಮುಳ್ಳು ಬೇಲಿ ಹಾಕಿದ್ದಕ್ಕೆ ಕೊಡಬೇಕಾದ ಬೆಲೆ. ಪ್ರಕೃತಿಯ ದೃಷ್ಟಿಯಲ್ಲಿ ಅದು ಮುಳ್ಳು ಬೇಲಿ ಹಾಕಿದ ಪಾಪಕ್ಕೆ ಪ್ರಾಯಶ್ಚಿತ. ಅದು ಪಾಪ ಹೇಗಾಗುವುದು ಆರ್ಯ? ಚೋರ ಭೀತಿಯಿಂದ ಹಾಕಿದ ಮುಳ್ಳು ಬೇಲಿಯಿಂದ ಚೋರರಿಗೆ ಮಾತ್ರ ಕಷ್ಟವೇ? ದುರ್ಭಾವನೆಯಿಲ್ಲದೆ ಹತ್ತಿರ ಬಂದವರು ಕಂಟಕ ಭೀತಿಯಿಂದ ಬಳಲುವಂತೆ, ಬೆದರುವಂತೆ, ಎಷ್ಟೋ ಬಾರಿ ನೊಂದು ನರಳುವಂತೆ ನಿಮ್ಮ ಆತ್ಮ ಸಂರಕ್ಷಣಾಯ ಮಾಡಿದ ಯುದ್ಧದಲ್ಲಿ ಅಪರಾಧಿಗಳು ಮಾತ್ರ ಸಾಯದೆ ನಿರಪರಾಧಿಗಳು ಸಾಯುತ್ತಾರೆ. ಸೈನಿಕರು ತಮ್ಮ ಧರ್ಮ ಎಂದು ಸಮರಾಂಗಣದಲ್ಲಿ ಸತ್ತರೂ ಅವರ ಸಂಸಾರಕ್ಕೆ ಶೋಕದ ಕಾಳ್ಗಚ್ಚು ಹಬ್ಬುತ್ತದೆ. ಅನ್ನವು ಅನ್ನಾದನು ತಾನೇ ಆಗಿರುವ ವಿಶ್ವಾತ್ಮದಂತೆ ಒಂದು ಕೊನೆಯಲ್ಲಿ ಧರ್ಮ ಕಂಡದ್ದು ಇನ್ನೊಂದು ಕೊನೆಯಲ್ಲಿ ಅಧರ್ಮವಾಗಿ ಹುಡಿಯೊಡೆಯುತ್ತದೆ. ಧರ್ಮಾಚರಣೆಯಿಂದ ಶ್ರೇಯಸ್ಸಾದಂತೆ ಅಪ್ರಯತ್ನವಾಗಿ ಘಟಿಸಿದ ಅಧರ್ಮದಿಂದ ಹಾನಿಯಾಗಲೇಬೇಕು. ಅದು ಋತು ನಿಯಮ. ಹೀಗೆ ನಿರಪರಾಧಿಗಳ ರಕ್ತ ಕಣ್ಣೀರನ್ನು ಕಂಡು ಪ್ರಕೃತಿ ಪ್ರಕ್ಷುಬ್ಧಳಾಗುತ್ತಾಳೆ. ಅದಕ್ಕೇನು ಪರಿಹಾರ ಆರ್ಯ? ದೇಶಕ್ಕಾಗಿ ನಡೆದ ಎಲ್ಲ ಕೆಲಸಕ್ಕೂ ದೊರೆಯೇ ಉತ್ಸವಮೂರ್ತಿ. ಆತನ ಹೆಸರಿನಲ್ಲೇ ಆತನ ನಾಯಕತ್ವದಲ್ಲಿ ಶುಭಾಶುಭ ಕಾರ್ಯಗಳೆಲ್ಲವೂ ನಡೆಯುತ್ತದೆ ಅಲ್ಲವೇ ಪ್ರಭು? ನಿಜ ಆರ್ಯ. ಹಾಗೆ ಇಂಥ ಉತ್ಪಾತ ಮೊದಲು ರಾಜಪುರುಷನನ್ನು ಬಲಿ ತೆಗೆದುಕೊಳ್ಳುತ್ತದೆ. ಪ್ರಕೃತಿಯ ಕ್ರೋಧಕ್ಕೆ ಕುರುಹಾಗಿ ಅದರಿಂದ ಎಚ್ಚೆತ್ತ ಜನರಿಂದ ಕ್ರೋಧ ತೃಪ್ತ್ಯರ್ಥವಾದ ಶಾಂತಿ ಯಜ್ಞ ನಡೆಯದಿದ್ದರೆ ಆಗ ಅದೇ ಕ್ರೋಧ ಪ್ರಜೆಗಳಿಗೂ ಹರಡುತ್ತದೆ. ಆದುದರಿಂದ ಇಂಥ ಉತ್ಪಾತ ಸೂಚನೆ ಕಂಡು ಬಂದಾಗ ಮೂಲ ವಿಗ್ರಹಕ್ಕೆ ಕೇಡಾಗದಿರಲೆಂದು ಉತ್ಸವ ಮೂರ್ತಿಯೇ ದೊರೆಯೇ ಶಾಂತಿ ಯಜ್ಞ ನಡೆಸಬೇಕು. ಅದರಿಂದ ಉತ್ಪಾತ ಪರಿಹಾರವಾಗುತ್ತದೆ. ಆ ಶಾಂತಿ ಯಜ್ಞ ವಿಧಾನದವೇನು ಆರ್ಯ? ರಾಜಪುರುಷನ ಹೆಸರಿನಲ್ಲಿ ನಡೆದ ನಿರಪರಾಧಿಗಳ ರಕ್ತಪಾತದಿಂದ ಉದ್ಭವಿಸಿದ ಈ ಕ್ರೋಧ ಜ್ವಾಲೆಯನ್ನು ತಣಿಸಲು ನಡೆಯುವ ಶಾಂತಿ ಯಜ್ಞಕ್ಕೆ ರಾಜಪುರುಷನೇ ಪಶುವಾಗಲು ಮುಂದೆ ಬರಬೇಕು. ತನ್ನ ಬಲಿದಾನದಿಂದ ಅದನ್ನು ತೃಪ್ತಿಪಡಿಸಿ ಪ್ರಜೆಗಳನ್ನು ಕಾಪಾಡಬೇಕು. ಗೋಲೆಯ ಭಟ್ಟರು ಮಾತು ಕೇಳಿ ಚಕ್ರವರ್ತಿಗಳಿಗೆ ಹಿಂದೆ ಒಂದು ದಿನ ಬತ್ತಿ ತಾನು ಉರಿದು ಲೋಕಕ್ಕೆ ಬೆಳಕಾಗುವಂತೆ ದೊರೆಯ ಬಾಳು ಹಾಗಾಗಬೇಕು ಎಂಬುದು ತಟಕ್ಕನೆ ನೆನಪಾಯಿತು. ಆ ದಿನ ಬಂದಿದೆ ಎನಿಸಿತು. ಒಂದು ಗಳಿಗೆ ಹಲ ಭಾವನೆ ಆಘಾತದಿಂದ ಚಂಚಲವಾದ ಅವರ ಚಿತ್ತ ಮತ್ತೆ ಸ್ಥಿರವಾಯಿತು. ಹೇಳಿದರು, ಸರಿ, ಹಾಗಾದರೆ ಆ ಶಾಂತಿ ಯಜ್ಞ ನಡೆಯಲಿ. ಆರ್ಯ, ನಾವು ಅದಕ್ಕೆ ಸಿದ್ಧವಾಗಿದ್ದೇವೆ. ಚಕ್ರವರ್ತಿಗಳು ಆಡಿದ ಮಾತು ಕೇಳಿ ಗೋಲಯ್ಯ ಭಟ್ಟರು ಮೆಚ್ಚಿಕೊಂಡರು. ಇಂಥ ದೊರೆ ಇರಬೇಕು. ಆ ಮೆಚ್ಚುಗೆಯಲ್ಲಿ ನಸುನಗುತ್ತ ಹೇಳಿದರು, ಧನ್ಯ ಧನ್ಯ ಚಕ್ರವರ್ತಿಗಳು, ಧನ್ಯರು. ಈ ತ್ಯಾಗಕ್ಕೆ ತಾವು ಸಿದ್ಧರಾಗಿದ್ದೀರೋ ಇಲ್ಲವೋ ಎಂದು ಒಂದು ಗಳಿಗೆ ಚಿಂತೆಯಾಗಿತ್ತು. ಪ್ರಜೆಗಳ ಕ್ಷೇಮದ ಇದಿರು ನಮ್ಮ ಜೀವಕ್ಕೇನು ಬೆಲೆ ಆರ್ಯ? ಅಶಾಶ್ವತವಾದ ಈ ದೇಹದಿಂದ ಲೋಕ ಕಲ್ಯಾಣವಾಗುವುದಾದರೆ ಬದುಕಿಗೆ ಅದಕ್ಕಿಂತ ಸಾರ್ಥಕತೆ ಬೇಕೆ? ಈ ಶಾಂತಿ ಯಜ್ಞೆಯಲ್ಲಿ ಹೇಗೆ ನಡೆಯಬೇಕು ಹೇಳಿ. ಯಜ್ಞ, ಹೋಮ, ಹವನ ಎಲ್ಲವೂ ಸಾಂಕೇತಿಕ. ಜೀವ ಬಲಿ ಕೊಡಬೇಕಾದರೆ ಜೀವವನ್ನೇ ಬಲಿ ಕೊಡಬೇಕಾಗಿಲ್ಲ. ಪಿಷ್ಟ ಪಿಂಡದಲ್ಲಿ ಪ್ರಾಣವು ನಾವು ಹಾನಿ ಮಾಡಿ ಅಗ್ನಿಗರ್ಪಿಸುವುದೇ ಸಾಕು. ಅಂತೆಯೇ ತಾವು ತಮ್ಮ ಜೀವನದ ಬಲಿದಾನದ ಸಂಕೇತವಾಗಿ ಮೈಯ ಯಾವುದಾದರೊಂದು ಅಂಗವನ್ನು ನೀಡಿದರೆ ಸಾಕು. ಪ್ರಕೃತಿ ಸಾಕಾರ ಮೂರ್ತಿಯಂತಿರುವ ಕರವೀರಪುರದ ಮಹಾಲಕ್ಷ್ಮಿಗೆ ತಮ್ಮ ಎಡಗೈಯ ಬೆರಳನ್ನು ದಾನ ಮಾಡಿ ಬನ್ನಿ ಪ್ರಭು. ದೈವತಾ ಕ್ರೋಧ ಶಾಂತಿಯಾಗುತ್ತದೆ. ಅಷ್ಟೇ ಸಾಕೆ? ಅಚ್ಚರಿಯಿಂದ ಕೇಳಿದರು ಚಕ್ರವರ್ತಿಗಳು. ಸಿಟ್ಟಾದ ತಾಯಿ ಮತ್ತೆ ನಗಲು. ಮಗುವಿನ ಒಂದೇ ಒಂದು ಮುದ್ದು ಮಾತು ಸಾಲದೆ ನಿಜ ಎಂದು ತಲೆ ಹಾಕಿ ತೂಗಿದರು ಚಕ್ರವರ್ತಿಗಳು. ಕರವೀರದ ಮಹಾಲಕ್ಷ್ಮಿಗೆ ಅಂಗುಲಿ ದಾನ ಮಾಡುವ ನಿಶ್ಚಯ ಮಾಡಿ. ಆದರೆ ತಮ್ಮ ನಿಶ್ಚಯವನ್ನು ಅವರು ಯಾರಿಗೂ ಹೇಳಲಿಲ್ಲ. ಸುಮ್ಮನೆ ಕಳವಳ ಭೀತಿಗೆ ಕಾರಣವಾಗುವುದೆಂದು ಗೋಲೆಯ ಭಟ್ಟರಿಗೂ ಯಾರಿಗೂ ತಿಳಿಸಬಾರದೆಂದು ಹೇಳಿ ದ್ವಿಜ ಪರಿವಾರದೊಡನೆ ಕರವೀರಕ್ಕೆ ಪಯಣ ಮಾಡಿದರು. ಪ್ರಕೃತಿಯ ಆಗ್ರಹ ಅನುಗ್ರಹಗಳ ಸಂಕೇತದಂತೆ ಪಾಶಾಂಕುಶ ಅಭಯ ಮುದ್ರಧಾರಿಣಿಗೆ ಮಹಾಲಕ್ಷ್ಮಿಗೆ ಸಾಂಗವಾಗಿ ವೇದೋಕ್ತವಾಗಿ ನಡೆಯಬೇಕಾದ ಪೂಜೆ ಹವನ ಹೋಮಗಳನ್ನು ನಡೆಸಿದ ಬಳಿಕ ಚಕ್ರವರ್ತಿಗಳು ತಮ್ಮ ಸ್ವಹಸ್ತದಿಂದ ವಾಮಹಸ್ತಾಂಗುಲಿಯನ್ನು ಕತ್ತರಿಸಿ ದೇವಿಯ ಪಾದಕ್ಕೆ ಒಪ್ಪಿಸಿ ಉಕ್ಕಿ ಬಂದ ಭಕ್ತಿ ಬರದಲ್ಲಿ ದೇವಿಯ ಎದುರು ಮೈಮರೆತಂತೆ ನಿಂತರು. ಪ್ರಜೆಗಳಿಗಾಗಿ ಸ್ವಹಸ್ತಾಂಗುಲಿ ದಾನ ಮಾಡಿ ನಿಂತ ಚಕ್ರವರ್ತಿಗಳನ್ನು ಕಂಡು ಗೋಲೆಯ ಭಟ್ಟರು ಅಭಿಮಾನದಲ್ಲಿ ತಲೆದೂಗಿ ನೊನೆಯುತ್ತಾ ಹೇಳಿದರು, ಲೋಕದಲ್ಲಿ ಶಿಬಿ ದದೀಚಿಗಳೇ ಮಹಾತ್ಯಾಗಿಗಳೆನ್ನುತ್ತಾರೆ ಪ್ರಭು. ತಮ್ಮ ತ್ಯಾಗ ಅವರಿಗಿಂತಲೂ ದೊಡ್ಡದು. ದದೀಚಿ ತ್ಯಾಗ ಮಾಡಿದ್ದು ಒಬ್ಬ ಇಂದ್ರನಿಗಾಗಿ, ಶಿಬಿ ತ್ಯಾಗ ಮಾಡಿದ್ದು ಒಂದು ಪಾರಿವಾಳಕ್ಕಾಗಿ, ಜಿಮೂತ ವಾಹನ ಆತ್ಮಾರ್ಪಣೆ ಮಾಡಿದ್ದು ನಾಗಕುಲ ಬದುಕಲೆಂದು ಮಾತ್ರ. ಆದರೆ ಸಮಸ್ತ ಲೋಕ ಹಿತಾಕಾಂಕ್ಷೆಯಿಂದ ಮಾಡಿದ ತಮ್ಮ ತ್ಯಾಗ ಎಲ್ಲಕ್ಕಿಂತಲೂ ಹಿರಿದು. ಚಕ್ರವರ್ತಿಗಳಿಗೆ ಎಂಬ ಹೆಸರು ಸಾರ್ಥಕವಾಯಿತು. ಗೋಲಯ್ಯ ಭಟ್ಟರ ಮಾತು ಕೇಳಿ ಒಪ್ಪಿದಂತೆ ಮೊಳಗಿತು ದೇವಾಲಯದ ಘಂಟಾಧ್ವನಿ. ಇನ್ನು ರಾಜಕ್ಕಾಗಿ ಚಿಂತೆ ಯಾವ ಚಿಂತೆಯೂ ಇಲ್ಲ ತಾನೇ ಆಚಾರ್ಯ?
ಇಲ್ಲ ತಾನೇ ಆರ್ಯ ಎಂದರು ಚಕ್ರವರ್ತಿಗಳು. ದೇವಿ ತೃಪ್ತಳಾದಳು. ಇನ್ನಾವ ಭೀತಿಯೂ ಇಲ್ಲ. ಹಾಗಾದರೆ ಇನ್ನು ನಾನು ರಾಜ್ಯದ ಚಿಂತೆಯನ್ನು ಮರೆತು ಇಂದು ಒಲಿದ ದೇವತಾ ಚಿಂತೆಗೆ ಬಾಳು ಮೀಸಲು ಮಾಡಬಹುದೇ? ಒಂದು ದೇವತಾ ಸಾನ್ನಿಧ್ಯದಲ್ಲಿ ದೊರೆತ ಆನಂದವನ್ನೇ ಸದಾ ಅನುಭವಿಸಬೇಕೆಂದು ಮನಸ್ಸಾಗುತ್ತಿದೆ. ವಸಂತ ಕಾಲ ಪ್ರಾಪ್ತವಾದಾಗ ಕೋಗಿಲೆಯ ಕುಹರಂ ಕೇಳಿ ಬರುವುದು ಸಹಜ ಪ್ರಭು ಎಂದು ಗೋಲೆಯಬಿಟ್ಟರು. ಅವರ ಮಾತು ಕೇಳಿ ಚಕ್ರವರ್ತಿಗಳು, ತಾಯಿ, ನೀನು ಕೊಟ್ಟ ರಾಜ್ಯವನ್ನು ಇದುವರೆಗೆ ಆಳಿ ಸೇವೆ ಸಲ್ಲಿಸಿದೆ. ಇನ್ನದರ ಚಿಂತೆ ನೀನೇ ವಹಿಸಿ ನಿನ್ನ ಸೇವೆಯ ಅನುಗ್ರಹವನ್ನು ದಯಪಾಲಿಸು. ನಿನ್ನ ಅಡಿಯಲ್ಲಿ ನಮಗೆ ಎಡೆಕೊಡು ಕೃಪಾಮಯಿ ಎಂದು ಮಹಾಲಕ್ಷ್ಮಿ ಅಡಿಗೆ ಎರಗಿದರು. ಅವರ ಮಾತು ಕೇಳಿ ತೃಪ್ತಳಾಗಿ ದೇವಿನ ಕಂತೆ ದೇವಾಲಯದ ತುಂಬ ಬೆಳಕು ತುಂಬಿತು. ಚಕ್ರವರ್ತಿಗಳು ಸನ್ಯಾಸ ಸ್ವೀಕಾರ ಮಾಡಿ ರಾಜ್ಯ ತ್ಯಾಗ ಮಾಡುವರೆಂಬುದನ್ನು ಕೇಳಿ ಅವರ ಬಲಿದಾನದ ವಿಷಯವನ್ನು ಅರಿತು ಆನಂದಿಸಿದ ಜನ ತಾಯಿಯ ನಗಲು ಮಗುವಂತೆ ವಿಹ್ವಲರಾದರು. ಎಲ್ಲರ ಮಗವು ದುಃಖಾಕ್ರಾಂತವಾಯಿತು. ಎಲ್ಲರಕ್ಕಿಂತಲೂ ಹೆಚ್ಚು ದುಃಖಪಟ್ಟು ಹಲುಬಿದವನು ಯುವರಾಜ ಕೃಷ್ಣ. ಇದೆಂಥ ಘೋರ ಸಂಕಲ್ಪ ಅಪ್ಪಾಜಿ, ನನ್ನ ಮೇಲೆ ಏಕಿಷ್ಟು ನಿರ್ದಯ ಎಂದು ಕಂಬನಿಗೆರೆದ. ಇದು ನೀನು ಈ ರಾಜ್ಯಭಾರದ ಹೊಣೆಯನ್ನು ಹೊತ್ತುಕೊಳ್ಳಲು ಸರಿಯಾದ ಕಾಲ ಕೃಷ್ಣ. ಮಕ್ಕಳು ವಯೋಪ್ರಾಪ್ತರಾಗಿ ರಾಜ್ಯ ರಕ್ಷಣಾ ಸಮರ್ಥರಾದಾಗ, ಅವರ ಯೌವನ ಶಕ್ತಿ ಉತ್ಸಾಹ ಸಂಪನ್ನವಾದ ಹೆಗಲುಗಳ ಮೇಲೆ ರಾಜ್ಯವನ್ನು ಇಟ್ಟು ಹೊರಡಬೇಕು. ಹಣ್ಣೆಲೆಗಳೇ ಚಿರವಾಗಿರಬೇಕೆಂದರೆ ಚಿಗುರು ಎಲೆಗಳಿಗೆ ಅವಕಾಶವಿಲ್ಲ. ಪಡೆಗಾರಿಕೆ ಅಯಾಚಿತವಾಗಿ ಬಳಿ ಬಂದಾಗ ಅದನ್ನು ಹೊರಲು ಹೆದರುವುದು ಪುರುಷ ಧರ್ಮವಲ್ಲ. ಹಿಂದೆ ನೀನು ಇದು ಬೇಕು ಎಂದು ಬಯಸಿದೆ, ಅದೇ ಬಂದಾಗ ಬೇಡ ಎನ್ನಬಾರದು. ಈ ಭಾರವನ್ನು ನಾನು ಹೊರಬಲ್ಲೆನೇ ಅಪ್ಪಾಜಿ. ಸ್ವಸಾಮರ್ಥ್ಯವನ್ನು ಶಂಕಿಸುವುದು ವೀರೋಚಿತವಲ್ಲ ಕೃಷ್ಣ. ಈ ರಾಜ್ಯದ ಭಾರವನ್ನು ಹೊರುವುದು ಕಷ್ಟ, ನಾನು ಬಲ್ಲೆ. ಈ ರಾಜ್ಯವನ್ನು ಭಾರವನ್ನು ಹೊರಲು ನನಗೆ ಶಕ್ತಿ ನೀಡಿದ ಭಗವಜ್ಜೀನ ಸೇನಾಚಾರ್ಯರ ಉಪದೇಶ ವಾಕ್ಯಗಳನ್ನೇ ನಿನಗೂ ಹೇಳುತ್ತೇನೆ ಕೇಳು. ರಾಜರ ಕರ್ತವ್ಯಗಳು ಎರಡು, ಆತ್ಮ ಪರಿಪಾಲನೆ, ಪ್ರಜಾಪರಿಪಾಲನೆ. ಇವೆರಡರಲ್ಲಿ ಪ್ರಜಾಪರಿಪಾಲನೆಗೆ ಅಗ್ರಸ್ಥಾನ, ಪ್ರಜಾಪಾಲನೆಗೆ ನ್ಯಾಯವೇ ಆಸ್ತಿಭಾರ. ನ್ಯಾಯದಿಂದ ಪರಿಪಾಲಿತರಾದ ಪ್ರಜೆಗಳು ಇಷ್ಟಾರ್ಥವನ್ನು ಕೊಡುವ ಕಾಮಧೇನುಗಳು. ಪ್ರಜಾಪಾಲನೆಗಾಗಿ ಅರಸು ತನ್ನ ಆತ್ಮಪಾಲನೆ ಮಾಡಿಕೊಳ್ಳಬೇಕು. ಪ್ರಜೆಗಳ ಸಂರಕ್ಷಣೆಗಾಗಿ ತನ್ನ ಬುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಜ್ಞಾನವೃದ್ಧರ ಸಂಸರ್ಗದಿಂದ ಇಂದ್ರಿಯ ನಿರ್ಗ್ರಹ ಮಾಡಿ ಧರ್ಮ ಅರ್ಥ ನೀತಿ ಶಾಸ್ತ್ರಗಳ ಜ್ಞಾನದಿಂದ ಬುದ್ಧಿ ಸಂಸ್ಕಾರ ಪಡೆಯಬೇಕು. ಇಲ್ಲವಾದರೆ ಆತ ಪರವಶ ಚಿತ್ತನಾಗುವನು. ನಿಗ್ರಹ ಯೋಗ್ಯನಾದ ಶತ್ರುವನ್ನು ದುಷ್ಟನಾದ ಪುತ್ರನನ್ನು ಸಮಾನ ಭಾವನೆಯಿಂದ ನಿಗ್ರಹಿಸಿ ಪ್ರಜಾಪಾಲನೆ ಮಾಡುವುದೇ ಸಮಂಜಸತ್ವ ಸಮದರ್ಶಿತ್ವಗಳೊಡನೆ ಅರಸು ಕುಲಪಾಲನ, ಮತಿಪಾಲನ, ಆತ್ಮಪಾಲನ, ಪ್ರಜಾಪಾಲನೆಗಳನ್ನು ಮಾಡಿ ಇಹದಲ್ಲಿ ಯಶಸ್ಸು ವಿಜಯ ಪರದಲ್ಲಿ ಮುಕ್ತಿಯನ್ನು ಗಳಿಸಬೇಕು. ಆಚಾರ್ಯರ ಈ ಉಪದೇಶ ಜ್ಯೋತಿ ನಿನ್ನ ಬಾಳ ಬಟ್ಟೆಗೆ ಮಾರ್ಗದರ್ಶಿಯಾಗಲಿ. ಲೋಕಕ್ಕೆ ಹೆಸರಾಗಿ ಬಾಳು ಕೃಷ್ಣ. ಕೋಟ್ಯಾಂತರ ಚಕ್ರವರ್ತಿಗಳು ಹುಟ್ಟಿ ಸಾಯುವ ಈ ಜಗತ್ತಿನಲ್ಲಿ ಉಳಿಯುವುದವರ ಹೆಸರು ಅಲ್ಲ, ಉದಾತ್ತ ಜೀವನ ನಡೆಸಿದ ಧನ್ಯರ ಹೆಸರೊಂದೇ ಉಳಿಯುವುದು. ನೀನು ಹಾಗಾಗಲೆಂದು ನಮ್ಮ ಹರಕೆ. ಇಷ್ಟು ದಿನ ರಾಜ್ಯದ ಚಿಂತೆಯಲ್ಲಿ ಬಳಲಿದ ನಮಗೆ ಪರದ ಚಿಂತೆ ಮಾಡಲು ಅವಕಾಶ ಕಲ್ಪಿಸಿ ನಿನ್ನನ್ನು ನಾವು ಬಯಸಿ ಪಡೆದ ನಮ್ಮ ಬಯಕೆಯನ್ನು ಸಫಲಗೊಳಿಸು ಎಂದರು. ಮಾತು ಕೇಳಿದ ಕೃಷ್ಣ, ಅಪ್ಪಾಜಿ, ನಿಮಗೆ ತಕ್ಕ ಮಗನಾಗಿ ಬಾಳುವಂತೆ ಆಶೀರ್ವದಿಸಿ ಎಂದು ತಂದೆಯ ನಿರ್ಧಾರವನ್ನು ಕದಲಿಸಲಾಗುವುದಿಲ್ಲ ಎಂಬುದು ಅರಿವಾಗಿ ಮಗನಿಗೆ ಅಭಿಷೇಕ ಮಾಡಿ ಅಷ್ಟು ದಿನ ತಾವು ಧರಿಸಿದ ರಾಜ್ಯ ಲಾಂಛನಗಳನ್ನು ತಾವೇ ತೊಡಿಸಿ ಅವನ ನೆತ್ತಿಯ ಮೇಲೆ ಕಿರೀಟವಿಟ್ಟು ತಾವು ಕಾಷಾಯ ವಸ್ತ್ರಧಾರಿಗಳಾಗಿ ಆಶ್ರಮಕ್ಕೆ ಪ್ರಯಾಣಕ್ಕೆ ಸಿದ್ಧರಾದರು. ಅರಮನೆಯ ಇದು ರಾಜತ್ಯಾಗ ಮಾಡುವ ನಮ್ಮ ನೆಚ್ಚಿನ ದೊರೆಯನ್ನು ನೋಡಲೆಂದು ತಂಬನಿಗೆರಿಯುವ ಜನಕ್ಕೆ ಅಭಯ ವಚನಗಳನ್ನು ನುಡಿದು ಮಿತ ಪರಿವಾರದೊಡನೆ ಚಕ್ರವರ್ತಿಗಳು ಅರಮನೆಯಿಂದ ಹೊರಟರು. ರಾಜತ್ಯಾಗ ಮಾಡಿ ಬರಿಗಾಲಿನಿಂದ ಪ್ರಯಾಣ ಮಾಡುವ ದೊರೆಯ ಕಾಲಿಗೆ ನೋವಾಗದಿರಲಿ ಜನ ರಾಜಧಾನಿಯ ರಸ್ತೆಯನ್ನು ಹೂವಿನ ಹಾಸಿಗೆಯನ್ನಾಗಿ ಮಾಡಿದ್ದರು. ಮನೆ ಮನೆಯಲ್ಲೂ ತಳಿರು ತೋರಣಗಳಿಂದ ಚಕ್ರವರ್ತಿಯನ್ನು ಬೀಳುಗೊಡಲು ಅಲಂಕೃತವಾಗಿತ್ತು. ಮನೆ ಮನೆಯ ಬಾಗಿಲಿನಲ್ಲೂ ಸುಮಂಗಲಿಯರು ರಾಜತ್ಯಾಗ ಮಾಡುವ ಚಕ್ರವರ್ತಿಗೆ ಆರತಿ ಎತ್ತಿದ್ದರು. ತಾಯಂದಿರು ಮಕ್ಕಳನ್ನು ತಂದು ಚಕ್ರವರ್ತಿಯ ಪಾದದ ಮೇಲೆ ಮಲಗಿಸಿ ಆಶೀರ್ವಾದ ಪಡೆದರು. ಮನೆಯ ಮಾಳಿಗೆಯಿಂದಲೂ ಪುಷ್ಪವೃಷ್ಟಿ ಕರೆದರು. ಅರಮನೆಯಿಂದ ನಗರದ ಮಹಾದ್ವಾರದವರೆಗೂ ಇಬ್ಬರಿಯಲ್ಲೂ ನಿಂತ ಸೇನೆ ಚಕ್ರವರ್ತಿಗೆ ಮಡಿದು ಗೌರವ ಸೂಚಿಸಿತು. ಇಹ ರಾಜ್ಯ ತ್ಯಾಗ ಮಾಡಿ ಮುಕ್ತಿ ಚಕ್ರಾಧಿಪತ್ಯವನ್ನು ಗೆಲ್ಲ ಹೊರಟ ಮಹಾಚಕ್ರವರ್ತಿಯನ್ನು ನೋಡಿ ಸಂತಸ ಪಡಲು ಲಕ್ಷ ಲಕ್ಷ ನಕ್ಷತ್ರ ಪರಿವಾರದೊಡನೆ ಮುಗಿಲೇ ದರೆಗೆ ಇಳಿದು ಬಂದಿತೋ ಎಂಬಂತೆ ಮನೆ ಮನೆಯಲ್ಲೂ ಬಾಗಿಲಿನಲ್ಲೂ ಇಟ್ಟ ಧೂಪದ ಕೊಡಗಳಿಂದ ಹೊರಟ ಧೂಮಮಾಲೆಯಲ್ಲಿ
ಬೀದಿಯ ಇಬ್ಬದಿಯಲ್ಲಿ ಹೊತ್ತಿಸಿದ ದೀಪಮಾಲೆ ಶೋಭಿಸಿತು. ಚಕ್ರವರ್ತಿಯ ಪಾದಸ್ಪರ್ಶದಿಂದ ಬೀದಿಯಲ್ಲೂ ಹೂವುಗಳು ಅರಳಿದಂತೆ ಬಣ್ಣ ಬಣ್ಣದ ರಂಗವಲ್ಲಿಯ ಚಿತ್ರಗಳು ರಂಜಿಸಿದವು. ಘಂಟೆ, ಶಂಖ, ಬೇರಿ, ಅನಕ ಪಟಹ, ಚಿಲ್ಲ ಜಲ್ಲರಿ ವಾದ್ಯಗಳ ಮೊಳಗಿ ಜಗತ್ತಿಗೆ ಚಕ್ರವರ್ತಿಯನ್ನು ನೋಡಲು ದೇಶಕ್ಕೆ ದೇಶವೇ ರಾಜಧಾನಿಯಲ್ಲಿ ಮೊಗಚಿದ್ದಿತು. ಎಲ್ಲರ ಕಣ್ಣುಗಳಲ್ಲಿಯೂ ಕಣ್ಣೀರಿನ ಕಾಸಾರ. ಎಲ್ಲರ ಮೊಗವು ಯಾತನೆಯ ಮಂದಿರ. ಮನೆ, ಕುದುರೆಗಳು, ಚಕ್ರವರ್ತಿಗಳನ್ನು ಅಗಲಲಾರದೆ ಕಂಬನಿಗೆರೆದು ಅಕ್ಕಪಕ್ಕ ಹಿಂದೆ ನೋಡದೆ ಧೀರಚಿತ್ತರಾಗಿ ನಡೆದು ರಾಜಧಾನಿಯ ಮಹಾದ್ವಾರವನ್ನು ದಾಟಿ ಚಕ್ರವರ್ತಿಗಳು ಹಿಂದಕ್ಕೆ ತಿರುಗಿ ನಿಂತು ನೋಡಿದರು. ರಾಜಧಾನಿಯೇ ಅವರ ಹಿಂದೆ ನೆರೆದಿತ್ತು ಕಂಬನಿಗೆರೆಯುತ್ತ. ನಾವು ರಾಜ್ಯ ಬಿಡಬೇಕೆಂದರೆ ರಾಜ್ಯವೇ ನಮ್ಮ ಹಿಂದೆ ಬಂದರೆ ಹೇಗೆ? ಎಲ್ಲರೂ ಅವರವರ ಗೃಹಗಳಿಗೆ ಕಾರ್ಯಗಳಿಗೆ ಹಿಂದಿರುಗಬೇಕು. ನನಗಿನ್ನು ಅಪ್ಪಣೆ ಕೊಡಿ ಎಂದು ನೆರೆದ ಪ್ರಜಾಕೋಟಿಗೆ ಕೈ ಮುಗಿದು ಬೇಡಿದರು ಚಕ್ರವರ್ತಿಗಳು. ಜನಸಮುದ್ರ ಉಘೇ ಉಘೇ, ಅಮೋಘ ವರ್ಷ ಚಕ್ರವರ್ತಿ ಉಘೇ, ನೃಪತುಂಗ ಚಕ್ರವರ್ತಿ ಉಘೇ ಎಂದು ಘೋಷಿಸಿತು. ಮುಗಿಲು ಮಾರ್ದನಿಸಿತು ಆ ಜಯಧ್ವನಿಯನ್ನು. ಅವರ ಅಭಿಮಾನವನ್ನು ಕಂಡು ವಿರಾಗಿಗಳಾದ ಚಕ್ರವರ್ತಿಗಳ ಕಣ್ಣಲ್ಲೂ ಕಂಬನಿ ತುಂಬಿತು. ನಮ್ರರಾಗಿ ತಲೆ ಬಾಗಿ, ರಾಷ್ಟ್ರಕೂಟ ಸಿಂಹಾಸನಕ್ಕೆ ನಿಮ್ಮ ಈ ಅಭಿಮಾನ ಈ ಅಭಿಮಾನದ ಆಶೀರ್ವಾದದ ರಕ್ಷೆ ಶಾಶ್ವತವಾಗಿರಲಿ ಎಂದು ಬೇಡಿ ರಾಜಧಾನಿಯ ತಬ್ಬೆನ್ನು ತಿರುಗಿಸಿ ತಪೋ ಅಭಿಮುಖರಾಗಿ ನಡೆದರು. ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಜನತೆಯ ಜಯಘೋಷ ಧ್ವನಿ ಅವರ ಬೆಂಗಾವಲ ಪಡೆಯಂತೆ ಗಾಳಿಯಲ್ಲಿ ನುಗ್ಗಿ ಅವರ ಹಿಂದೆ ನಡೆಯಿತು. ಇಲ್ಲಿಗೆ ನೃಪತುಂಗ ಕಾದಂಬರಿಯ ವಾಚನ ಮುಗಿಯಿತು. ಇದನ್ನು ಕೇಳಿದ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ, ನಮಸ್ತೆ.